ಹಂಪಿ ಪ್ರವಾಸಿ ತಾಣದಲ್ಲಿ ಇಲ್ಲ ಕೊರೋನಾ ರೂಲ್ಸ್ ಮಾಸ್ಕ್ ಸಾಮಾಜಿಕ ಅಂತರ ಇಲ್ಲದೆ ಜನ ಓಡಾಡ್ತಾ ಇದ್ದಾರೆ ವಿಜಯನಗರದ ವಿಶ್ವವಿಖ್ಯಾತ ಹಂಪಿ ಪ್ರವಾಸಿ ತಾಣ ಇದು ಹೊಸ ತಳಿ BF.7 ಆತಂಕ ಇದ್ರೂ ಕೂಡ ಮುಂಜಾಗ್ರತಾ ಕ್ರಮ ಇಲ್ಲ ವಿದೇಶಗಳಿಂದ ಬಂದ ಪ್ರಜೆಗಳ ಮಾಸ್ಕ್ ಇಲ್ಲದೆ ಓಡಾಟವನ್ನು ನಡೆಸ್ತಾ ಇದ್ದಾರೆ ಶೈಕ್ಷಣಿಕ ಪ್ರವಾಸಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ಕೋವಿಡ್ ಗೈಡ್ಲೈನ್ಸ್ ಹಂಪಿಯಲ್ಲಿ ಜನ ಡೋಂಟ್ ಕೇರ್ ಅಂತಿದ್ದಾರೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮ ವಹಿಸದೆ ಆ ಭಾಗದಲ್ಲಿ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಇನ್ನು ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಾನಂದ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡ್ಕೊಂಡು ಬರೋಣ ರಾಜ್ಯದಲ್ಲಿಗ ಮತ್ತೆ ಕೋವಿಡ್ ವೈರಸ್ ನ ಆತಂಕ ಶುರುವಾಗಿರುವಂತದ್ದು ಒಂದ ಕಡೆ BF7 ಅನ್ನುವಂತ ಒಂದು ಕೋವಿಡ್ ರೂಪಾಂತರ ತಳಿ ವೈರಸ್ ಈಗ ದೇಶದಲ್ಲಿ ಮತ್ತೆ ರಾಜ್ಯಕ್ಕೂ ಕೂಡ ಆತಂಕವನ್ನ ತಂದೊಡ್ಡಿರುವಂತದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸಿ ಕೇಂದ್ರಗಳಲ್ಲೂ ಕೂಡ ಈಗ ಸರ್ಕಾರ ಕಠಿಣ ರೂಲ್ಸ್ ಗಳನ್ನು ಜಾರಿ ಮಾಡಲು ಮುಂದಾಗಿದ್ರೆ ಈಗ ವಿಶ್ವಖ್ಯಾತ ಹಂಪಿಯಲ್ಲೂ ಕೂಡ ಸಾಕಷ್ಟು ನಿಯಮಗಳು ಪಾಲನೆ ಆಗ್ತಾ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅನ್ನುವಂತ ಒಂದು ಆರೋಪ ಸದ್ಯ ಕೇಳಿ ಬರ್ತಾ ಇರುವಂತದ್ದು ಸದ್ಯ ನಾವು ಇರುವಂತದ್ದು ಹಂಪಿಯ ವಿರೂಪಾಕ್ಷೇಶ್ವರ ದೇವಾಲಯದ ಮುಂಭಾಗದಲ್ಲಿದ್ದೇವೆ ಇಲ್ಲಿ ದೃಶ್ಯದಲ್ಲಿ ನೀವು ನೋಡಬಹುದು ಸಾಕಷ್ಟು ಪ್ರವಾಸಿಗರು ಈ ದೇವಾಲಯಕ್ಕೆ ದಿನನಿತ್ಯ ವಿಸಿಟ್ ಮಾಡ್ತಾರೆ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ದಿನನಿತ್ಯ ಏನು ಹಂಪಿಯ ಇಲ್ಲಿರುವಂತ ಕೆಲವೊಂದಿಷ್ಟು ವಿಜಯನಗರ ಸಾಮ್ರಾಜ್ಯದ ಸ್ಮಾರಕಗಳಿಗೆ ಭೇಟಿ ನೀಡುವ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಆದ್ರೆ ಇಲ್ಲಿ ಪಾಲಿಸಬೇಕಾದಂತ ಕೊರೋನಾ ರೂಲ್ ಗಳನ್ನ ಈಗ ಮರೆತು ಈಗ ಇಲ್ಲಿ ಸಾಕಷ್ಟು ಜನರು ಕೂಡ ಇರುವಂತದ್ದು ಒಂದ್ ಕಡೆ ಶಾಲಾ ಕಾಲೇಜಿನ ಮಕ್ಕಳಾಗಿರ್ಬೋದು ಜೊತೆಗೆ ವಿದೇಶದಿಂದ ಬರುವಂತ ಪ್ರಜೆಗಳಾಗಿರ್ಬೋದು ಹೀಗೆ 10 ಹಲವು ಜನರು ಕೂಡ ಇಲ್ಲಿ ಭೇಟಿಯನ್ನ ನೀಡ್ತಾರೆ ಆದ್ರೆ ಇಲ್ಲಿ ಏನು ವಿಜಯನಗರ ಜಿಲ್ಲಾಡಳಿತ ಕೂಡ ಈವರೆಗೂ ಯಾವುದೇ ಒಂದು ಕಟ್ಟೆಚ್ಚರವನ್ನ ವಹಿಸ್ತಾ ಇಲ್ಲ ಜೊತೆಗೆ ಸಾಕಷ್ಟು ನಿಯಮಗಳನ್ನ ಈಗ ಪಾಲನೆ ಮಾಡಬೇಕಾಗಿರುತ್ತೆ ಜೊತೆಗೆ ಒಂದ್ ಕಡೆ 2 ಮತ್ತು 3ನೇ ಅಲೆಯಲ್ಲಿ ಸಾಕಷ್ಟು ಜನರು ಕೂಡ ಕೊರೋನಾಗೆ ನಲಗಿದ್ರು ಜೊತೆಗೆ ಇಲ್ಲಿ ಸಾಕಷ್ಟು ಆರೋಗ್ಯ ಇಲಾಖೆ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಜೊತೆಗೆ ಸಾಮಾಜಿಕ ಏನು ಅಂತರ ಆಗಿರಬಹುದು ಜೊತೆಗೆ ಮಾಸ್ಕ್ ಆಗಿರ್ಬೋದು ಜೊತೆಗೆ ಸ್ಯಾನಿಟೈಸರ್ ಆಗಿರ್ಬೋದು ಎಲ್ಲ ಕ್ರಮಗಳನ್ನ ಇಲ್ಲಿ ವಹಿಸಬೇಕಾಗಿರುತ್ತೆ ಆದ್ರೆ ಈವರೆಗೂ ಕೂಡ ಇಲ್ಲಿನ ವಿಜಯನಗರ ಜಿಲ್ಲಾಡಳಿತದ ಏನು ಆರೋಗ್ಯ ಇಲಾಖೆ ಆಗಿರಬಹುದು ಜೊತೆಗೆ ಇಲ್ಲಿ ಸ್ಥಳೀಯ ಏನು ಪುರಾತತ್ವ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಯಾವುದೇ ಒಂದು ಕ್ರಮಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಜೊತೆಗೆ ಸಾಕಷ್ಟು ವಿದೇಶಿಯ ಪ್ರಜೆಗಳು ಕೂಡ ನಮಗೆ ಈಗ ದೃಶ್ಯದಲ್ಲಿ ಕಾಣ್ತಾ ಇದ್ದಾರೆ ಆದ್ರೆ ಎಲ್ಲ ಒಂದ್ ಕಡೆ ಏನು ವಿದೇಶದಿಂದ ಬರ್ತಕ್ಕಂತ ಏನು ಪ್ರಜೆಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಕೂಡ ಈಗ ಮೈ ಮರೆತಿದೆ ಅನ್ನುವಂತ ಒಂದು ಆರೋಪ ಇಲ್ಲಿ ಕೇಳಿ ಬರ್ತಾ ಇರೋ ಯಾಕೆಂತ ಹೇಳಿದ್ರೆ ಬೆಳಗಿನಿಂದ ಕೂಡ ಸಾಯಂಕಾಲದವರೆಗೂ ಸಾಕಷ್ಟು ಹಂಪಿಯಲ್ಲಿ ಜನರು ಕೂಡ ಇರ್ತಾರೆ ಆದ್ರೆ ಈ ದೂರದ ಊರುಗಳಿಂದ ಬರುವಂತ ಜನರಿಗೆ ಒಂದು ಟೆಸ್ಟಿಂಗ್ ಆಗ್ಬೇಕನ್ನುವಂತ ಒಂದು ಒತ್ತಾಯ ಕೂಡ ಸ್ಥಳೀಯ ಜನರಿರುವಂಥದ್ದು ಆದ್ರೆ ಇದುವರೆಗೂ ಕೂಡ ಯಾವುದೇ ಒಂದು ನಿಯಮಗಳು ಕೂಡ ಈಗ ವಿಶ್ವಖ್ಯಾತ ಹಂಪಿಯಲ್ಲಿ ಪಾಲನೆ ಆಗ್ತಾ ಇಲ್ಲ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಜನರಿಗೂ ಕೂಡ ಯಾವುದೇ ಒಂದು ಅವೇರ್ನೆಸ್ ಮೂಡಿಸುವಂತ ಒಂದು ಕೆಲಸವನ್ನ ಆರೋಗ್ಯ ಇಲಾಖೆ ಕೂಡ ಮಾಡ್ತಾ ಇಲ್ಲ ಒಂದ್ ಕಡೆ ಜನರು ಕೂಡ ಗುಂಪು ಗುಂಪಾಗಿ ಏನು ದೇವರ ದರ್ಶನ ಆಗಿರ್ಬೋದು ಜೊತೆಗೆ ಸ್ಮಾರಕಗಳಿಗೆ ವಿಸಿಟ್ ಮಾಡುವುದಾಗಿರ್ಬೋದು ಜೊತೆಗೆ ಇಲ್ಲಿ ಬರ್ತಕ್ಕಂಥ ವಿದೇಶಿ ಪ್ರಜೆಗಳು ಕೂಡ ಮಾಸ್ಕ್ ಅನ್ನ ಧರಿಸದೆ ಈಗ ಕೊರೋನಾ ರೂಲ್ಸ್ ಅನ್ನ ಮೈಮರೆತು ಈಗ ಹಂಪಿಯ ಸ್ಮಾರಕಗಳಿಗೆ ವೀಕ್ಷಣೆಗೆ ಮುಂದಾಗ್ತಿರುವಂತಹ ದೃಶ್ಯ ಸದ್ಯ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಸೆರೆ ಆಗ್ತಿರುವಂತದ್ದು ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆಗೆ ಶಿವಾನಂದ್ ಮದೇಳಿ ನ್ಯೂಸ್ ಫಸ್ಟ್ ಕನ್ನಡ ಹಂಪಿ.